ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಲಾರ್ ಸುದಿ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ, ಹಾಗೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಕೆಲವೊಂದಿಷ್ಟು ಡೌಟ್ಸ್ಗಳಿರುತ್ತೆ ಯೂಟ್ಯೂಬ್ನ ಕುರಿತಾಗಿ. ಸೊ ಹಾಗಾಗಿ ನಿಮ್ಮ ಡೌಟ್ಸ್ಗಳಿಗೆ, ನಿಮ್ಮ ಕ್ವೆಶನ್ಸ್ಗಳಿಗೆ ಯಾವೆಲ್ಲ ರೀತಿಯಾಗಿ ಹೆಲ್ಪ್ ಮಾಡಲಿಕ್ಕಾಗುತ್ತೋ, ಸೊ ಎಲ್ಲ ರೀತಿಯಲ್ಲಿ ನಮ್ಮ ಜನಗಳಿಂದ ಹೆಲ್ಪ್ ಮಾಡುವ ಅಂತ ಹೇಳಿ ಈ ಒಂದು ಹೊಸದಾಗಿ ಕ್ರಿಯೇಟರ್ಸ್ಗಳೇ ಆದ ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಾವು ನಿಮಗೆ ಪ್ರೊವೈಡ್ ಮಾಡಿ ತಿಳಿಸ್ತಾ ಇದೀವಿ. ಸೊ ನಿಮ್ಮ ಚಾನಲ್ ಕೂಡ ಈಸಿಯಾಗಿ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗಲಿ ಅಂತೇಳಿ. ಸೊ ಈ ಒಂದು ಸೀರೀಸ್ನ ಮೊದಲನೇ ವಿಡಿಯೋನ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾರೆಲ್ಲ ಹೊಸದಾಗಿ ಚಾನಲ್ನ ಶುರು ಮಾಡಿದಾರೆ ಅಥವಾ ರೀಸೆಂಟ್ ಆಗಿ ಕೆಲವೊಂದಿಷ್ಟು ಮಂತ್ಸ್ಗಳಿಂದ ರನ್ ಮಾಡ್ತಾ ಇದ್ರೆ ಒಂದು ಯೂಟ್ಯೂಬ್ ಚಾನಲ್ನ, ನಿಮ್ಮ ಹತ್ರ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗಿರೋದಿದೆ ಅಂತ ಹೇಳಿದ್ರು ಕೂಡ ನಿಮ್ಮೆಲ್ಲರಿಗೂ ಒಂದು ಇಮೇಲ್ ಬಂದಿರುತ್ತೆ, ಅದೇನಂತ ಹೇಳಿದ್ರೆ ರಿವ್ಯೂ ಯುವರ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಂತಾರೆ. ಸೊ ಈ ಒಂದು ಮೇಲ್ ಅನ್ನ ನೋಡಿ ನೀವೆಲ್ಲರೂ ಟೆನ್ಷನ್ ಆಗಿರ್ಬೋದು, ಏನ್ ಗುರು ಏನ್ ಚಾನಲ್ಗೆ ಹೊಸದಾಗಿ ಒಂದು ಮೇಲ್ ಬಂದಿದೆ, ಆದ್ರೂ ಪ್ರಾಬ್ಲಮ್ ಇದೆಯಾ ಈ ಒಂದು ಮೇಲ್ ಇಂದ, ಸೊ ನಮ್ಮೊಂದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ತುಂಬಾನೇ ಜನ ತಲೆ ಕೆಡಿಸ್ಕೊಂಡಿರ್ಬೋದು. ಇನ್ ಕೇಸ್ ಅದರಲ್ಲಿ ನಾನು ಕೂಡ ಒಬ್ಬ. ಸೊ ಹಾಗಾಗಿ ಇದು ಏನು, ಸೊ ಏನ್ ಈ ನೋಟಿಫಿಕೇಶನ್ ಅಂತೇಳಿ ನಾವು ಕೂಡ ಒಂದ್ ಸೆಕೆಂಡ್ಗೆ ಟೆನ್ಷನ್ ಆದ್ವಿ. ಬಟ್ ಯಾವಾಗ ಅದ್ರ ಬಗ್ಗೆ ತಿಳ್ಕೊಂಡು ಹೋಗ, ಇದು ಯೂಟ್ಯೂಬ್ನ ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಅಂತೇಳಿ ನಮ್ಗೆ ಇರುತ್ತೆ. ಸೊ ಹಾಗಾಗಿ ಏನು ಈ ಅಪ್ಡೇಟ್, ಈ ಒಂದು ಮೇಲ್ನ ಹಿಂದಿರುವಂತಹ ಉದ್ದೇಶ ಏನು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಮೇಲ್ ನಿಮ್ಮೆಲ್ಲರಿಗೂ ಕೂಡ ರಿಸೀವ್ ಆಗಿರುತ್ತೆ. ಸೊ ಸ್ಮಾಲ್ ಕ್ರಿಯೇಟರ್ಸ್ ಆರ್ ಇವನ್ ಬಿಗ್ ಕ್ರಿಯೇಟರ್ಸ್, ಯಾರಿಗೆ ಯಾವತ್ರ ಯೂಟ್ಯೂಬ್ ಚಾನಲ್ ಇದೆಯೋ, ಸೊ ಅವರೆಲ್ಲರಿಗೂ ಈ ಒಂದು ಮೇಲ್ ಬಂದಿರುತ್ತೆ. ಸೊ ಇನ್ ಕೇಸ್ ಬಂದಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ನೆಕ್ಸ್ಟ್ ನಿಮಗೆ ಬರುತ್ತೆ. ಸೊ ಈ ಒಂದು ಮೇಲಲ್ಲಿರುವಂತಹ ಬೇಸಿಕ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ನಿಮ್ಗೆ ಡೈರೆಕ್ಟ್ ಗೆ ಓಕೆ, ಈ ಒಂದು ಇಮೇಲ್ ಏನಿದೆ ಇದು ಎಲ್ಲರಿಗೂ ರಿಸೀವ್ ಆಗಿರುತ್ತೆ. ಸೊ ಈ ಒಂದು ಇಮೇಲ್ ಹಿಂದಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಯೂಟ್ಯೂಬ್ ಅನ್ನುವಂತಹ ಆಪ್ ಏನಿದೆ ಇದರಲ್ಲಿ ಕೆಲವೊಂದಿಷ್ಟು ಬಗ್ಸ್ಗಳು ಆಗಿಂದಾಗ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದೇ ರೀತಿ ಇರುವಂತಹ ಒಂದು ಚಿಕ್ಕ ಬಗ್ ಈ ಕೂಡ ಆಗಿದೆ. ಹಾಗಾಗಿ ಈ ಒಂದು ಮೇಲ್ ಅಲ್ಲಿ ಇರುವಂತಹ ಎಂಟೈರ್ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಯಾವೆಲ್ಲ ವಿಡಿಯೋಸ್ಗಳು ನೀವು May 14 to 16 ಮಧ್ಯದಲ್ಲಿ ಪಬ್ಲಿಷ್ ಮಾಡಿದ್ರು, ಸೊ ಆ ವಿಡಿಯೋದಲ್ಲಿ ಇರುವಂತಹ ಡಿಸ್ಕ್ರಿಪ್ಷನ್ ಏನಿದೆ, ಸೊ ಅದನ್ನ ಯೂಟ್ಯೂಬ್ ಆಟೋಮೆಟಿಕ್ ಆಗಿ ರಿಮೂವ್ ಮಾಡಿದೆ. ಸೊ ಹಾಗಾಗಿ ಯಾವೆಲ್ಲ ವಿಡಿಯೋಸ್ಗಳಲ್ಲಿ ನೀವು ಡಿಸ್ಕ್ರಿಪ್ಷನ್ ನ ಆಡ್ ಮಾಡಿದಿರೋ 14 to 16 ಈ 2 ಡೇಸ್ ಅಲ್ಲಿ ನಿಮ್ಮ ವಿಡಿಯೋಸ್ಗಳ ಹೋಗಿ ರೀಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿರುವಂತಹ ಡಿಸ್ಕ್ರಿಪ್ಷನ್ ಏನಿದೆ ಅದು ರಿಮೂವ್ ಆಗಿದೆ ಒಂದು ಬಗ್ನ ಕಾರಣದಿಂದ. ಸೊ ಅದನ್ನ ನಾವೀಗ ಫಿಕ್ಸ್ ಮಾಡಿದೀವಿ. ಸೊ ನೀವು ಅಲ್ಲಿ ಇರುವಂತಹ ಡಿಸ್ಕ್ರಿಪ್ಷನ್ ಇಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ, ಮತ್ತೊಮ್ಮೆ ಡಿಸ್ಕ್ರಿಪ್ಷನ್ ಆಡ್ ಮಾಡ್ಕೊಳ್ಳಿ. ಸೊ ಈಗ ಯಾರೆಲ್ಲ ಡಿಸ್ಕ್ರಿಪ್ಷನ್ ಇದೆ, ಸೊ ನೋ ಪ್ರಾಬ್ಲಮ್, ಅವರಿಗೇನು ತೊಂದರೆ ಇಲ್ಲ. ಯಾರಿಗೆ ಡಿಸ್ಕ್ರಿಪ್ಷನ್ ಹೋಗಿದೆ ಅವರು ಮತ್ತೊಮ್ಮೆ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ರೀತಿಯಾಗಿ ಅಪೋಲೋಸೈಸ್ ಕೇಳೋ ರೀತಿಯಲ್ಲಿ ಯೂಟ್ಯೂಬ್ ನೋಟಿಫಿಕೇಶನ್ ಕಳಿಸ್ಕೊಟ್ಟಿದೆ. ಸೊ ಹೀಗಾಗಿ ನಿಮ್ಮ ಒಂದು ಚಾನಲ್ಗೆ ಇದರಿಂದ ಯಾವ ರೀತಿಯಾಗಿರುವಂತಹ ತೊಂದರೆ ಕೂಡ ಆಗೋದಿಲ್ಲ. ಹಾಗೆ ನೀವು ಯಾವ ರೀತಿ ರೆಗ್ಯುಲರ್ ವಿಡಿಯೋನ ಅಪ್ಡೇಟ್ ಮಾಡ್ತಿರೋ ಆ ರೀತಿಯಾಗಿ ಆರಾಮಾಗಿ ಅಪ್ಡೇಟ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ಸುದಿಷ್ಟು ಈ ಒಂದು ಮೇಲ್ ಹಿಂದಿರುವಂತಹ ಸಿಂಪಲ್ ಫ್ಯಾಕ್ಟ್ ಆಗಿತ್ತು. ಸೊ ಹಾಗಾಗಿ ನಿಮ್ಗೂ ಕೂಡ ಈ ಒಂದು ಮೇಲ್ ಬಂದಿದೆ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಜಸ್ಟ್ ಒನ್ಸ್ ರೀಚೆಕ್ ಯುವರ್ ಡಿಸ್ಕ್ರಿಪ್ಷನ್ ಅಷ್ಟೆ. ಸೊ ಈ ರೀತಿಯಾಗಿರುವಂತಹ ಯೂಟ್ಯೂಬ್ನ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು, ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಇಸ್ ಸೈನಿಂಗ್ ಆಫ್. ಬಾಯ್.